ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೂಪ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ಸ್ಲೀವ್ಸ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಬಿಗ್ನರ್ಸ್ಗಾಗಿ ನಿಧಾನವಾಗಿ ಇದ್ದೀನಿ ನೋಡಿ ಈ ಥರ ನಾವು ಬಟ್ಟೆನ ನಾಲ್ಕು ಲೇಯರ್ಸಲ್ಲಿ ತೊಗೋಬೇಕು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನಾಲ್ಕು ಪದರಗಳಲ್ಲಿ ಇಟ್ಕೊಂಡಿದ್ದೀನಿ ಈಗ ಮಾರ್ಕ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫಸ್ಟು ನಮಗೆ ತೋಳಿನ ಉದ್ದ ಎಷ್ಟು ಬೇಕಾಗುತ್ತೆ ಒಂದು ಇಂಚು ಎಕ್ಸ್ಟ್ರಾನ ತಗೋಬೇಕಾಗುತ್ತೆ ಇಲ್ಲಿ ನಾನು ನೈನ್ ಆ್ಯಂಡ್ ಹಾಫ್ ಇಂಚ್ ತೊಗೊಂಡಿದ್ದೀನಿ ಒಂಬತ್ತುವರೆಗೆ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಇದೀನಿ ನೈನ್ ಆ್ಯಂಡ್ ಹಾಫ್ ಇಂಚ್ ಗೆ ಹಾಕ್ಕೊಳ್ಳಿ ಈ ಸೈಡ್ ನೈನ್ ಆ್ಯಂಡ್ ಹಾಫ್ ಇಂಚು ಕಾಣಿಸ್ತಾ ಇದೆಯಲ್ಲ ಒಂಬತ್ತುವರೆಗೆ ಮಾರ್ಕನ್ನು ಹಾಕ್ಕೊಳ್ಬೇಕು ಎರಡು ಸೈಡ್ ಇದೇ ತರ ಮಾರ್ಕ್ ಹಾಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನು ಹಾಕೊಳ್ಳಿ ಇಲ್ಲಿ ತ್ರೀ ಆ್ಯಂಡ್ ಹಾಫ್ ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಬೇಕು ಡೌನು ತ್ರೀ ಆ್ಯಂಡ್ ಹಾಫ್ ಇಂಚು ಬಗ್ಲ ಕೆಳಗೆ ಬರುತ್ತಲ್ಲ ಅಲ್ಲಿ ಈ ಥರ ಮಾರ್ಕ್ ಹಾಕ್ಕೊಳ್ಳಿ ಎಲ್ಲರಿಗೂ ತ್ರೀ ಆ್ಯಂಡ್ ಹಾಫ್ ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಬೇಕು ಈಗ ಸುತ್ತಳತೆ ನಾನು ನೈನ್ ಆ್ಯಂಡ್ ಹಾಫ್ ಇಂಚು ತೊಗೊಂಡಿದ್ದೀನಿ ಎರಡು ಇಂಚ್ಗೆ ನಾನಿಲ್ಲಿ ಮಾರ್ಚಿನ ಮಾರ್ಕ್ ಹಾಕೊಂಡು ಹಾಕ್ತಾಯಿದ್ದೀನಿ ಏಕೆಂದರೆ ಬ್ಲೌಸಲ್ಲಿ ನಾವು ಎಷ್ಟು ತೊಗೊಂಡಿರ್ತೀವೋ ಅಷ್ಟನ್ನೇ ನಾವಿಲ್ಲಿ ಮಾರ್ಚಿನ ಹಾಕ್ಕೊಳ್ಬೇಕು ಈಗ ಈ ಥರ ನಾನು ಅಳತೆನ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಳತೆ ಮಾಡ್ಕೊಳ್ಬೇಕು ಅಂತ ಇಲ್ಲಿದ್ದ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಬೇಕು ಅದಕ್ಕೂ ಮುಂಚೆ ಇಲ್ಲೊಂದು ಒಂದು ಇಂಚಿಗೆ ಮಾರ್ಕನ್ನು ಹಾಕೊಳ್ಳಿ ಇದು ಶೋಲ್ಡರ್ ಹತ್ರ ಕರೆಕ್ಟಾಗಿ ಈ ಒನ್ ಆಗಿ ಬರುತ್ತೆ ಹಾಗಾಗಿ ಇಲ್ಲಿ ಒಂದು ಇಂಚಿ ಮಾರ್ಕ್ ಹಾಕ್ಕೊಂಡು ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಒಂದು ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಳ್ಬೇಕು ನೆಕ್ಸ್ಟು ಇಲ್ಲಿ ಸೆಂಟ್ರ್ ಪಾಯಿಂಟ್ಗೆ ಒಂದು ಈ ಥರ ಮಾರ್ಕನ್ನು ಹಾಕೊಂಡಿದ್ದೀನಿ ಅರ್ಧ ಇಂಚ್ ಇರಬೇಕು ಈ ಪಾಯಿಂಟು ಅರ್ಧ ಇಂಚ್ ಇರಬೇಕು ಈ ಲೈನಿಂದ ಮೇಲಕ್ಕೆ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಹಾಫ್ ಇಂಚ್ ಇರ್ಬೋದು ಹಾಫ್ ಇಂಚ್ಗೆ ಮಾರ್ಕನ್ನು ಹಾಕ್ಕೊಳ್ಬೇಕು ಈ ಲೈನಿಂದ ಸೆಂಟ್ರಿಗೆ ಒಂದು ಲೈನ್ ಹಾಕ್ಕೊಂಡು ಈ ಥರ ರೌಂಡ್ ಶೇಪಲ್ಲಿ ಬರ್ಕೊಳ್ಬೇಕು ಈ ಪಾಯಿಂಟಿಗೆ ಟಚ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿದ್ದ ಇಲ್ಲಿಗೆ ನಾವು ಒಂದು ಸೆಂಟ್ರ್ ಪಾಯಿಂಟುಗೆ ಮಾರ್ಕ್ ಹಾಕ್ಕೊಂಡಿದ್ದೀನಲ್ಲ ಇಲ್ಲಿಗೆ ಈ ಪಾಯಿಂಟಿಂದ ಇಲ್ಲಿಗೆ ಇಷ್ಟು ನಡುವೆ ಒಂದು ಪಾಯಿಂಟನ್ನು ಹಾಕ್ಕೊಳ್ಬೇಕು ಇದು ಮುಂಭಾಗಕ್ಕೆ ನಾವು ಮಾರ್ಕ್ ಹಾಕೋದನ್ನು ಇದ್ದೀನಿ ಈಗ ಮುಂಭಾಗಕ್ಕೆ ಇಲ್ಲಿದ್ದ ಕೆಳಕ್ಕೆ ಕಾಲು ಇಂಚು ಅರ್ಧಕ್ಕೆ ನಾವು ಮೇಲುಗಡೆ ತೊಗೊಂಡಿದ್ವಲ್ಲ ಕಾಲು ಇಂಚು ತೊಗೊಂಡು ಈ ಪಾಯಿಂಟ್ಗೆ ಟಚ್ ಮಾಡಿಕೊಂಡು ಈ ಥರ ಮೇಲಕ್ಕೆ ಹೋಗ್ಬೇಕು ಈ ಲೈನಿಂದ ಮೇಲಕ್ಕೆ ಹೋಗ್ಬೇಕು ಈ ಥರ ಎಸ್ ಥರ ಬರ್ಕೊಳ್ಬೇಕು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಮೆಥಡ್ ಯಾವ ರೀತಿ ನಾವು ಕಟ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೀನಿ ಶಾರ್ಟ್ಸ್ ಸ್ಲೀವ್ಸ್ಗಳ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತಲೂ ಹೇಳ್ಕೊಡ್ತೀನಿ ಈ ಥರ ನಾನೀಗ ಆಲ್ರೆಡಿ ನಾನು ಕಟ್ ಮಾಡಿದ್ದೀನಿ ಫ್ರೆಂಡ್ಸು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಈ ಥರ ಶೋಲ್ಡರಿಂದ ಅಳತೆ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಾಂದರೆ ಟೇಪಲ್ಲಿ ಒಂದ್ಸರಿ ಅಳತೆ ಮಾಡಿಕೊಂಡು ನೀವು ಸುತ್ತಾಳತೇನ ನೀವು ಬಟ್ಟೆನ ಸುತ್ತಾಳತಿ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಬೇಕಂದ್ರೆ ಮಾರ್ಕನ್ನು ಹಾಕ್ಕೊಳ್ಬೋದು ನೋಡಿ ಈ ಥರನಾದರೂ ಅಳತೆ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಒಂದು ನೂಲು ಹೆಚ್ಚು ಕಡಿಮೆ ಬರುತ್ತೆ ಈಗ ಮುಂಭಾಗದ್ದು ನಾನೇನು ಕಟ್ ಮಾಡಿಲ್ಲ ಈಗ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಎರಡು ಲೇಯರಲ್ಲಿ ಬಟ್ಟೆನ ತೊಗೋಬೇಕು ಈ ಥರ ಎರಡು ಪದರ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು ನಾಲ್ಕು ಪದರಲ್ಲಿ ಇಟ್ಕೊಂಡು ಕಟ್ ಮಾಡಬಾರ್ದು ಬಿಗ್ನರ್ಸು ಏಕೆಂದರೆ ಮೂರು ಲೇಯರ್ನ ಕಟ್ ಮಾಡ್ಕೊಳ್ತೀವಿ ಹಾಗಾಗಿ ಈ ಥರ ಓಪನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈ ಥರ ಸೆಂಟ್ರಿಗೆ ಒಂದು ಕಚ್ ಹಾಕೊಳ್ಳಿ ಅದು ಮಾರ್ಕ್ ಮಾರ್ಕ್ ಕರೆಕ್ಟಾಗಿರುತ್ತೆ ಇಲ್ಲಿ ಎರಡು ಮಾರ್ಕ್ ಹಾಕಿದ್ದೀವಲ್ಲ ಅಲ್ಲಿಗೊಂದು ಕಚ್ ಹಾಕ್ಕೊಳ್ಬೇಕು ಇದು ರೆಡಿಯಾಗಿದೆ ಸ್ಲೀವ್ಸು ಜಾಯಿಂಟ್ ಹೇಗೆ ಸ್ಟಿಚ್ ಮಾಡೋದೇ ಅಂತ ನಾನು ತುಂಬಾ ಅಪ್ಲೋಡ್ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಸಿ ಮೆಥೆಡಾಗಿ ಈಗ ಕ್ರಾಸ್ ಬೆಲ್ಟು ನಾನು ಎರಡು ಮಾತ್ರ ಕಟ್ ಮಾಡ್ಕೊಂಡಿದ್ದೆ ಇನ್ನೂ ಎರಡು ಪೀಸ್ಗಳ್ನ ಇಲ್ಲಿ ಉಳ್ದಿರ್ತಕ್ಕಂಥ ಬಟ್ಟೆನಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು ಈಗ ಫಸ್ಟು ನಾನು ಕಾಜಾಪಟ್ಟಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಉಕ್ಸ್ ಪಟ್ಟಿ ಕಟ್ ಮಾಡ್ಕೊಳ್ತೀನಿ ಇದು ಮೂರು ಇಂಚಿನಷ್ಟು ಅಗಲ ತೊಗೋಬೇಕು ಉದ್ದ ನಿಮಗೆ ಎಷ್ಟಾದರೂ ತೊಗೊಳ್ಳಿ ಉಳ್ದದನ್ನು ಕಟ್ ಮಾಡಿ ತೆಗಿಬೋದು ಇದು ಉಕ್ಸ್ ಪಟ್ಟಿ ಇದು ಅಳತೆ ಮಾಡಿಕೊಂಡು ಬೇಕಾದರೆ ನೀವು ಕಟ್ ಮಾಡ್ಕೊಳ್ಬೋದು ರೆಡಿ ಬ್ಲೌಸ್ ಏನಿರುತ್ತಲ್ಲ ಅಳತೆ ಬ್ಲೌಸ್ ಅದ್ರದ್ದು ಎಷ್ಟು ಉದ್ದ ಇರುತ್ತೆ ನೋಡಿಕೊಂಡು ಒಂದು ಒಂದೂವರೆ ಇಂಚು ಎಕ್ಸ್ಟ್ರಾನ ನೀವು ಕಟ್ ಮಾಡ್ಕೊಳ್ಬೇಕು ಉದ್ದ ಇದು ಇಲ್ಲಿ ಹಚ್ಚೋದಕ್ಕೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಬಿಗ್ನರ್ಸ್ಗಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕ್ರಾಸ್ ಬೆಲ್ಟ್ ಹಚ್ಚಿದ ಮೇಲೆ ನಾವು ಹಚ್ಚುತ್ತೀವಲ್ಲ ಅದಕ್ಕೆ ಇದು ನೆಕ್ಸ್ಟು ನಾನು ಕ್ರಾಸ್ ಬೆಲ್ಟ್ ಕಚ್ ಕಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಉಳಿದಿರ್ತಕ್ಕಂಥ ಬಟ್ಟೆನಲ್ಲೇ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಅಳತೆನ ಮಾಡ್ಕೋಬೇಕು ಇದರಲ್ಲಿ ಒಂದೊಂದ್ಸರಿ ನಾವು ಕಾಜಾಪಟ್ಟಿ ಇಲ್ಲಾಂದರೆ ಎಮಿಂಗ ಪಟ್ಟಿನ ಕಟ್ ಮಾಡ್ಕೊಳ್ಳೋದಿರುತ್ತೆ ಈ ನೆಕ್ ಪಟ್ಟಿ ಏನು ಉಳಿದಿರುತ್ತಲ್ಲ ಬಟ್ಟೆ ಅದರಲ್ಲಿ ನಾವು ಎಮಿಂಗ್ ಪಟ್ಟಿನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಕಡಿಮೆ ಬಟ್ಟೆ ಇದ್ದಾಗ ಎಲ್ಲೆಲ್ಲಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತಂದು ಹೇಳಿಬಿಟ್ಟು ತುಂಬ ಕಡಿಮೆ ಬಟ್ಟೆನಲ್ಲೂ ಸಹ ನಾವು ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಡ್ಬೋದು ಅದನ್ನು ಸಹ ನಾನು ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಐಕನ್ ಪ್ರೆಸ್ ಮಾಡ್ಕೊಳ್ಬೇಕು ನೀವು ಬಿಗ್ನರ್ಸ್ ಆಗಿದ್ರೆ ಸಾಧ್ಯವಾದಷ್ಟು ನಾನು ಬಿಗ್ನರ್ಸ್ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬಾರ್ದು ಏಕೆಂದರೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ನಮಗೆ ಎಷ್ಟು ಲೈಕ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಇನ್ನೂ ಸಾಧ್ಯವಾದಷ್ಟು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಶೇರ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್